ಶಿವಮೊಗ್ಗವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ಕೋತಿತೋಪು ರಸ್ತೆಯಲ್ಲಿರುವ ಕುಂಚಿಟಿಗರ ಸಮುದಾಯ ಭವನದಲ್ಲಿ WH ಹನುಮಂತಪ್ಪ ಸ್ಮಾರಕ ಉಪನ್ಯಾಸ ಮಾಲೆ ಹಾಗೂ ಸಂಘದ ವತಿಯಿಂದ 2022-23 ಸಾಲಿನ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕುಂಚಿಟಿಗ ಒಕ್ಕಲಿಗರ ವಿದ್ಯಾಭಿವೃದ್ಧಿ ಸಂಘ ಬೆಂಗಳೂರು ಉಡೆ ಪ್ರತಿಷ್ಠಾನದ ಸಂಯುಕ್ತಾಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುರಳೀಧರ್ ಹಾಲಪ್ಪ, ನಮ್ಮ ಸಮಾಜದಲ್ಲಿ UPSC KPSC ಅಧಿಕಾರಿಗಳಿರುವವರು ಬಹಳ ವಿರಳ. ಆದ್ದರಿಂದ ಒಳ್ಳೆಯ ಉನ್ನತ ಸ್ಥಾನಕ್ಕೇರಬೇಕೆಂಬ ಛಲ ನಿಮ್ಮಲ್ಲಿರಬೇಕು. ಇಲ್ಲಿ ಆಶ್ರಯ ಕೊಟ್ಟಂತಹ ಹಾಸ್ಟೆಲ್ಗೆ, ನಿಮಗೆ ವಿದ್ಯಾಭ್ಯಾಸ ಕೊಟ್ಟಂತಹ ಶಿಕ್ಷಣ ಸಂಸ್ಥೆಗೆ ಹಾಗೂ ತಂದೆ ತಾಯಿಗೆ ಹೆಮ್ಮೆ ತರಬೇಕೆಂದರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿದರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಎಂದು ಹೇಳಿದರು. ವಂದಿಸಿ ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧನೆಯನ್ನು ಮಾಡಿ ಇವತ್ತು ಸತ್ಕಾರಕ್ಕೆ ತಾವುಗಳೆಲ್ಲರೂ ಕುತೂಹಲವಾಗಿ ಕಾಯ್ತಾ ಇದ್ದೀರಾ. ತಮ್ಮೊಂದಿಗೆ ಹಲವಾರು ಮಂದಿ ಅವರ ತಂದೆ ತಾಯಿಗಳ ಜೊತೆಗೆ ಇಲ್ಲಿ ಸಾಕ್ಷಿದಾರರಾಗಲಿಕ್ಕೆ ಆಗಮಿಸಿದ್ದಾರೆ. ಎಲ್ಲ ತಾಯಂದಿರ ಕಣ್ಣುಗಳು ನೋಡ್ತಾ ಇದ್ದೀವಿ. ಇಲ್ಲಿಗ ತಂದೆಗಳ ಮನಸ್ಸಿನಲ್ಲಿ ಏನಿದೆ ಅಂತ ನಾವು ಸ್ವಲ್ಪ ಓದ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಆಸೆ ಇರೋವಂಥದ್ದು ಹೇಗೆ ನಮ್ಮ ತುಮಕೂರು ಜಿಲ್ಲೆಯ ಹೊಸದಾಗಿ ಬಂದಿದ್ದಾರೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು, ಅವ್ರ ಥರ ನನ್ನ ಮಗಳಾಗಬೇಕು. ಅಶ್ವಿಜ ಅಂತೇಳಿ ಈಗ ನಗರ ಪಾಲಿಕೆ ಆಯುಕ್ತರಾಗಿದ್ದಾರೆ, ಅವ್ರ ಥರ ನನ್ನ ಮಗಳು ಸಹಿತ ಕಮಿಷನರ್ ಆಗಬೇಕು. ತುಮಕೂರು ಜಿಲ್ಲೆಯ SP ಅಶೋಕ್ ಅವ್ರ ಥರ, ಜಿಲ್ಲಾ ಪಂಚಾಯತ್ CEO ಪ್ರಭು ಅವ್ರ ಥರ ನಮ್ಮ ಮಕ್ಕಳೂ IAS ಅಧಿಕಾರಿಗಳಾಗಿ ಜಿಲ್ಲಾ ಅಧಿಕಾರಿಗಳಾಗಬೇಕು, SP ಅಂತೇಳಿ ಎಲ್ಲರ ಮನಸ್ಸುಗಳಲ್ಲೂ ಆ ಮಕ್ಕಳ ಮೇಲೆ ದೊಡ್ಡದಾದಂಥ. ನಗರ ಶಾಸಕ GB ಜ್ಯೋತಿ ಗಣೇಶ್ ಮಾತನಾಡಿ, ಸಮಾಜದ ಹಿರಿಯರು ಚಿಂತಕರು ಹಾಸ್ಟೆಲ್ಗೆ ನಿವೇಶನ ದಾನ ಕೊಟ್ಟು ಹಾಸ್ಟೆಲ್ ಕಟ್ಟಿ ಮುಂದಿನ ಪೀಳಿಗೆ ಸಮಾಜದ ಮುಖ್ಯವಾಹಿನಿಗೆ ಬರಲು ದಾರಿದೀಪವಾದಂತಾಗಿದೆ ಎಂದರು. ಸಮಾಜದಲ್ಲಿ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಈ ಮಟ್ಟಕ್ಕೆ ಬೆಳೆಯಬೇಕೆಂದರೆ ಅದು ಹಿರಿಯರು ಹಾಕಿಕೊಟ್ಟಂತಹ ಮಾರ್ಗದರ್ಶನವಾಗಿದೆ. ವಿದ್ಯಾರ್ಥಿಗಳಾದ ನೀವು ಸಹ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೇರಬೇಕೆಂಬ ಗುರಿಯೊಂದಿಗೆ ನಿಮ್ಮ ಶ್ರಮವಿರಲಿ ಎಂದು ಹೇಳಿದರು. ಹನುಮಂತಪ್ಪನವರ ಕುಟುಂಬದವರು ಕೂಡ ಸಾಕಷ್ಟು ಇವತ್ತು ಬೆಂಗಳೂರಿನ ಶೇಷಾದ್ರಿಪುರಂ ಸಂಸ್ಥೆ ಮಾಡಿ ಉಡೆ ಪ್ರತಿಷ್ಠಾನ ಮಾಡಿ ಇವತ್ತು ಅವರ ಪ್ರತಿನಿಧಿಯಾಗಿ ಸನ್ಮಾನ್ಯ ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ. ಉಡೆ ಕೃಷ್ಣ ಅವರು ಕೂಡ ಆಕ್ಟಿವ್ ಆಗಿ ಇವತ್ತು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಮಾಡಿದ್ದಾರೆ. ಅಲ್ಲಿ ಎದುರುಗಡೆನೆ ಬರೆದಿದ್ದಾರೆ, ಕೊಡುಗೆ ಬರೀ ದಾನವಲ್ಲ ಪರಿವರ್ತನೆ ಕ್ರಿಯೆ ಅಂತ ಬರೆದಿದ್ದಾರೆ. ಆದ್ರಿಂದ ಇವತ್ತು ಇವೆಲ್ಲ ಹಾಸ್ಟೆಲ್ಗಳು, ಇದು ಚೌಲ್ಟ್ರಿ ಹೆಸರಿಗಷ್ಟೇ, ಇಲ್ಲಿ ಆಗಿರೋಂಥದ್ದು ಹಾಸ್ಟೆಲು ಸಮಾಜಕ್ಕೆ ಉಪಯೋಗ ಆಗೋವಂಥ ರೀತಿಯಲ್ಲಿ ಇವತ್ತು ಸಮಾಜದ ಚಿಂತಕರು ಹಿಂದಿನ ದಿವಸದಲ್ಲಿ ದಾನ ಕೊಟ್ಟು ಬಿಲ್ಡಿಂಗ್ ಕಟ್ಟು. ಇದೇ ವೇಳೆ 110 SSLC ವಿದ್ಯಾರ್ಥಿಗಳು ಹಾಗೂ 120 PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಅಭಿನಂದಿಸಲಾಯಿತು. ಹಾಗೆಯೇ ಉಡೆ ಪ್ರತಿಷ್ಠಾನದ ಗೌರವಾಧ್ಯಕ್ಷ WP ಶಿವಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಕುಂಚಿಟಿಗ ಒಕ್ಕಲಿಗ ವಿದ್ಯಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೆ ಶ್ರೀಧರ್, ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಕೆ ಚಂದ್ರಣ್ಣ, ಬೆಂಗಳೂರಿನ ಕೇಂದ್ರೀಯ ಉತ್ಪಾದನಾ ತಂತ್ರಜ್ಞಾನ ಸಂಸ್ಥೆಯ ನಿರ್ದೇಶಕ ಡಾ ನಾಗಹನುಮಯ್ಯ, ವಿದ್ಯಾರ್ಥಿಗಳು, ಪೋಷಕರು ಹಾಜರಿದ್ದರು. ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಎಂದು ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ತುಮಕೂರಿನ ಸರ್ಕಾರಿ ಮೈದಾನದ ಆವರಣದಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಬ್ಬ ಹಾಗೂ ಉತ್ಪಾದಕರು ಮತ್ತು ಮಾರುಕಟ್ಟೆದಾರರ ಕಾರ್ಯಾಗಾರ 2023 ಆಯೋಜನೆ ಮಾಡಲಾಗಿತ್ತು. ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಮಾತನಾಡಿ, ಸಿರಿಧಾನ್ಯಗಳ ಬಗ್ಗೆ ಮತ್ತು ಅವುಗಳ ಪೌಷ್ಟಿಕತೆಯ ಬಗ್ಗೆ ಅರಿವು ಮೂಡಿಸುವಲ್ಲಿ ಈ ಕಾರ್ಯಕ್ರಮ ಅನುಕೂಲವಾಗಿದೆ ಎಂದು ತಿಳಿಸಿದರು. ಈ ವರ್ಷದಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ಘೋಷಣೆ ಮಾಡಿರ್ತಕ್ಕಂತ ಹಿನ್ನೆಲೆಯಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ ಮತ್ತು ಉಪಯೋಗ ಇದರ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸುವುದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್, ಜಿಲ್ಲಾ ಪಂಚಾಯಿತಿ CEO ಪ್ರಭು, ತುಮಕೂರಿನ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ರವರು, ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಅಶ್ವಿಜಾರವರು ಹಾಗೂ ಅನೇಕ ಮುಖಂಡರು ಭಾಗಿಯಾಗಿದ್ದರು. ಹೊಸ ವರ್ಷದಂದು ನೆಲಮಂಗಲ ಗ್ರಾಮಾಂತರ ಜಿಲ್ಲೆಯ ಹಲವು ಪ್ರದೇಶಗಳಿಗೆ ನಿರ್ಬಂಧ ಹೇರಲಾಗಿದ್ದು December 31 ಜನವರಿ 1 ಮಧ್ಯರಾತ್ರಿಯವರೆಗೂ ನಿರ್ಬಂಧ ಹೇರಿ ಆದೇಶ ಹೊರಡಿಸಲಾಗಿದೆ.
ನೆಲಮಂಗಲದ ಶಿವಗಂಗೆ ಬೆಟ್ಟ, ದೊಡ್ಡಬಳ್ಳಾಪುರದ ಮಾಕಳಿ ಬೆಟ್ಟ, ಆವತಿ ಬೆಟ್ಟ, ನಂದಿ ಬೆಟ್ಟದ ತಪ್ಪಲಿನಲ್ಲಿ ಮೋಜು ಮಸ್ತಿ ಮಾಡುವುದಕ್ಕೆ ನಿಷೇಧ ಹೇರಲಾಗಿದೆ. ಡಿಸೆಂಬರ್ 31ರಿಂದ ಜನವರಿ 1ರ ಮಧ್ಯರಾತ್ರಿಯವರೆಗೂ ನಿಷೇಧ ಹೇರಲಾಗಿದ್ದು ಬೆಂಗಳೂರು ಗ್ರಾಮಾಂತರ ಡಿಸಿ ಶಿವಶಂಕರ್ ಆದೇಶ ಮಾಡಿದ್ದಾರೆ. ಹೊಸ ವರ್ಷಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರಿಗೆ ಹೊಸ ವರ್ಷದ ಶುಭಾಶಯಗಳನ್ನು, ಅಂದರೆ ಇವತ್ತು ನಾವು 30ನೇ ತಾರೀಕಿದ್ದೀವಿ, ನಾಳೆ 31 ಮತ್ತೆ ನಾವು ಸಮೀಪಿಸ್ತಾ ಇದ್ದೇವೆ. ಸೊ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ನಮ್ಮ ಜಿಲ್ಲೆಯಲ್ಲಿ ಈ ಸಾರಿ ಮಳೆ ಕಡಿಮೆ ಆಯಿತು, ಬರಗಾಲವನ್ನು ಎದುರಿಸ್ತಾ ಇದ್ದೀವಿ, ಮುಂದೆ ಒಳ್ಳೆ ದಿನಗಳು ಬರಲಿ ಅಂತ ಅಂದ್ಬಿಟ್ಟು ಒಂದು ಆಶಿಸೋಣ, ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಇದರೊಟ್ಟಿಗೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ರೆಸ್ಟ್ರಿಕ್ಷನ್ಸು ನಾವು ಏನು ಹಾಕಲಿಲ್ಲ. ಅಂದರೆ ಎಲ್ಲಿ ಎಲ್ಲಿ ಅಧಿಕೃತ ಹೋಟೆಲ್ಗಳಿದೆ, ಅಧಿಕೃತ ಪ್ಲೇಸ್ಗಳಿದೆ, ಅಲ್ಲಿ ಜನಗಳು ಹೋಗ್ಬೋದು, ಅವರು ವರ್ಷಾಚರಣೆಯಲ್ಲಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಬೋದು. ಆದರೆ ಕೆಲವೊಂದು ಸ್ಥಳಗಳಲ್ಲಿ ಶಿವಗಂಗೆ ಬೆಟ್ಟ ಅಂಥ ಕಡೆಗೆ ಹಿಂದೆ ಸ್ವಲ್ಪ ಅಹಿತಕರ ಘಟನೆ ಆಗಿರುವಂಥದ್ದು ನಮ್ಮ ಗಮನದಲ್ಲಿದೆ. ಅದಕ್ಕೋಸ್ಕರ ಎಸ್ ಪಿ ಅವರು ಮತ್ತು ನಾವು ಎಲ್ಲ ಚರ್ಚೆಯನ್ನು ಮಾಡಿ, ನಮ್ಮ ಅಸಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರ್ ಜೊತೆಗೆಲ್ಲ ಚರ್ಚೆಯನ್ನು ಮಾಡಿ ಕೆಲವೊಂದು ಸ್ಥಳಗಳಿಗೆ ನಾವು ನಿಷೇಧವನ್ನು ಹೇರಿದ್ದೀವಿ. ಆ ಒಂದು ಆದೇಶದ ಕಾಪಿ ತಮಗೆ ಸೇರಿರ್ಬೋದು, ಇಲ್ಲಾಂದರೆ ನಾನು ಕೊಡ್ತೇನೆ. ನಿನ್ನೆ ನಾನು ಇಶ್ಯೂ ಮಾಡಿದ್ದೇನೆ, ಅದೊಂದು ತರಿಸಿ, ಇಂದ್ರ ಮಾತ್ರ ತರಿಸಿ ಹೇಳ್ತೀನಿ, ನಾನು ಕಾಪಿ ಕೊಡ್ತೇನೆ, ಈಗ ಹೇಳ್ತೇನೆ. ಶಿವಗಂಗೆ ಕ್ಷೇತ್ರ, ಶಿವಗಂಗೆ ಬೆಟ್ಟಕ್ಕೆ ಅಲ್ಲಿ ಜನ ಹೋಗೋದನ್ನು ನಿಷೇಧ ಮಾಡಿದ್ದೀವಿ. ಅಂದರೆ ಬೆಟ್ಟ ಹತ್ತಲಿಕ್ಕಂತೂ ಇಲ್ಲವೇ ಇಲ್ಲ, ಸೊ ಅದನ್ನು ನಿಷೇಧ ಏರಲಾಗಿದೆ. ಹಾಗೆ ಮಾಕಳಿ ಬೆಟ್ಟ, ಕೆಲವರು ಮಾಕಳಿ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಅಂತ ಹೋಗೋದು ಅಥವಾ ಅಲ್ಲಿ ಪಾರ್ಟಿ ಮಾಡಲಿಕ್ಕೆ ಹೋಗುವಂಥದ್ದು, ಇಂಥ ಸಂದರ್ಭ ಆಗೋ ಸಾಧ್ಯತೆ ಇದೆ. ಮಾಕಳಿ ಬೆಟ್ಟಕ್ಕೂ ಕೂಡ ಎಂಟ್ರಿಯನ್ನು ನಿಷೇಧ ಮಾಡಿದ್ದೇವೆ. ಮೈಸೂರು ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದ್ದು ಎಡದೊರೆ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷವಾಗಿರುವ ದೃಶ್ಯ ಸ್ಥಳೀಯರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಎಡದೊರೆ ಗ್ರಾಮದಲ್ಲಿ ಕಬ್ಬಿನ ಗದ್ದೆ ಬಳಿ ಚಿರತೆ ಪ್ರತ್ಯಕ್ಷವಾಗಿದ್ದು ಚಿರತೆ ನಡೆದುಕೊಂಡು ಹೋಗುತ್ತಿರುವ ದೃಶ್ಯ ಸ್ಥಳೀಯರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿರತೆ ಸೆರೆಗೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಆಗ್ರಹಿಸಿದ್ದು ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2ರಿಂದ ಬೆಂಗಳೂರು ಮಹಾನಗರಕ್ಕೆ ತಲುಪಲು ವಾಯು ವಜ್ರ ಸಾರಿಗೆ ವಿಭಾಗಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಚಾಲನೆ ನೀಡಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಾರಿಗೆ ಇಲಾಖೆಯ ವತಿಯಿಂದ ಸಾರ್ವಜನಿಕರ ಪ್ರಯಾಣಕ್ಕಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಂದು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಹಾಗೂ ಆಹಾರ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ನೂತನ ಬಸ್ ನಿಲ್ದಾಣವನ್ನು ಉದ್ಘಾಟಿಸಿ ಬಸ್ಗಳಿಗೆ ಹಸಿರು ನಿಶಾನೆ ತೋರಿದರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಎಲ್ಲಾ ಸೌಲಭ್ಯಗಳನ್ನು ಹೊಂದಿದ್ದು ಇದು ಎಲ್ಲಾ ವಿಮಾನ ನಿಲ್ದಾಣಗಳಿಗಿಂತ ವಿಭಿನ್ನವಾಗಿದೆ ಮತ್ತು ಅತಿದೊಡ್ಡ ವಿಮಾನ ನಿಲ್ದಾಣವಾಗಿದೆ. ವಿಮಾನ ನಿಲ್ದಾಣದಿಂದ ಬೆಂಗಳೂರು ನಗರಕ್ಕೆ ಸಂಚಾರ ಮಾಡಲು ಬಿಎಂಟಿಸಿ ಮತ್ತು ವಾಯುವಜ್ರದ ಎಲೆಕ್ಟ್ರಿಕ್ ಬಸ್ಗಳ ಸೇವೆಯನ್ನು ಕಲ್ಪಿಸಿದ್ದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಸ್ಗಳನ್ನು ನೀಡಲು ಸಚಿವರು ಒಪ್ಪಿಗೆಯನ್ನ ನೀಡಿದರು. ಸ್ವಲ್ಪ ಏಜ್ ಆಗಿರ್ತಕ್ಕಂಥವ್ರಿಗೆ, ಮಕ್ಕಳು ಎತ್ಕೊಂಡಿರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಅಂತ ಇಬ್ಬರು ಹೇಳಿದ್ದೀವಿ. ಅದು ಕೂಡ ಮಾಡಿ, ಮತ್ತು ಮಾಡ್ತೀರಂತ ವಿಶ್ವಾಸ ಇದೆ. ವಿಭವ್ ಮತ್ತು ಈಗ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಪ್ರತಿದಿನ 100,000 ಹೋಗೋರು ಬರೋರು ಎಲ್ಲ ಸೇರಿದ್ರೆ 100,000 ಅಂದ್ರೆ ಅದರಲ್ಲಿ 14,000 ಜನ ನಮ್ಮ ಬಸ್ಗಳಲ್ಲೇ ಹೋಗ್ತಾಯಿದ್ದಾರೆ ಬರ್ತಾಯಿದ್ದಾರೆ. 14,000 ಜನ ಪ್ರತಿದಿನ ಎವ್ರಿಡೇ 14,000 ಪೀಪಲ್ ಆರ್ ಟ್ರಾವೆಲಿಂಗ್ ಇನ್ ಅವರ್ ಬಿ ಎಮ್ ಟಿ ಸಿ ಬಸ್ಸು ಫ್ರಮ್ ಏರ್ಪೋರ್ಟ್ ಟು ಸಿಟಿ, ಸಿಟಿ ಟು ಏರ್ಪೋರ್ಟ್. ಆಮೇಲೆ 137 ಬಸ್ಸಸ್ ವಿ ಆರ್ ರನ್ನಿಂಗ್ ಆ್ಯಂಡ್ 944 ಟ್ರಿಪ್ಸ್, ಆಲ್ಮೋಸ್ಟ್ 1,000 ಟ್ರಿಪ್ಸ್ ಅಥವಾ 944 ಟ್ರಿಪ್ಸ್ ಆ್ಯಂಡ್ 49,907 ಕಿಲೋಮೀಟರ್ಸ್. ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ, ವ್ಯವಸ್ಥಾಪಕ ನಿರ್ದೇಶಕರಾದ ಸತ್ಯವತಿ, ಮುಖ್ಯ ಕಾರ್ಯನಿರ್ವಾಹಕ ಸತ್ಯಕಿ ರಘುನಾಥ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಶಿವಶಂಕರ್ ಎನ್ ಹಾಗೂ ವಿಮಾನ ನಿಲ್ದಾಣದ ಸಿಬ್ಬಂದಿ ಹಾಗೂ ಸಾರಿಗೆ ಇಲಾಖೆ ಸಿಬ್ಬಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಬೋಧನೆ ಕೇಳುವ ಕೊಠಡಿ ಮೇಲ್ಛಾವಣಿ ಕುಸಿಯುವ ಸ್ಥಿತಿ ಉಂಟಾಗಿದ್ದು ಸಮಸ್ಯೆ ಪರಿಹರಿಸುವಂತೆ ವಿದ್ಯಾರ್ಥಿಗಳು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. 51 ವರ್ಷದ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಟ್ಟಡಕ್ಕೆ ಪುನರ್ಜೀವ ಬೇಕಾಗಿದೆ. ಕಾಲೇಜು ಸುತ್ತಮುತ್ತ ಹಾವು ಹಂದಿ ನಾಯಿಗಳು ವಾಸ್ತವ್ಯ ಹೂಡಿದ್ದು ಬೋಧನೆ ಕೇಳುವ ಕೊಠಡಿ ಮೇಲ್ಛಾವಣಿ ಕುಸಿಯುವ ಭೀತಿಯಲ್ಲಿದ್ದಾರೆ.
ಶಾಸಕರು ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಪರಿಹರಿಸಲು ಒತ್ತಾಯಿಸಿ ಸುಮಾರು 667 ಕಾಲೇಜು ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಧರಣಿ ನಡೆಸಿದ್ದಾರೆ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯದ ಹಿತವನ್ನ ಮರೆತ ರಾಜ್ಯ ಸರ್ಕಾರ ಹಾಸಿಗೆ ದಿಂಬು ಹಿಡಿದುಕೊಂಡು ಗಾಢ ನಿದ್ರೆಯಲ್ಲಿದೆ ಎಂದು ಕನ್ನಡ ಚಳುವಳಿಗಾರರು ಚಾಮರಾಜನಗರದಲ್ಲಿ ವಿನೂತನ ಪ್ರತಿಭಟನೆ ನಡೆಸಿದರು. ಚಾಮರಾಜನಗರದ ಶ್ರೀ ಚಾಮರಾಜೇಶ್ವರ ದೇವಾಲಯದ ಮುಂಭಾಗದಿಂದ ಶ್ರೀ ಭುವನೇಶ್ವರಿ ವೃತ್ತದವರೆಗೆ ಮಗುವಿನ ಹಾಸಿಗೆಯನ್ನ ಹಿಡಿದುಕೊಂಡು ಪ್ರತಿಭಟನೆ ನಡೆಸಿ ರಾಷ್ಟ್ರೀಯ ಹೆದ್ದಾರಿ 209ರಲ್ಲಿ ರಸ್ತೆ ತಡೆ ನಡೆಸಿದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ಸೇನಾಪಡೆಯ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಗೌಡ, ಸತತವಾಗಿ 117ನೇ ದಿನವಾದ ಶನಿವಾರವೂ ಕಾವೇರಿ ನದಿ ನೀರು ಹೋರಾಟ ಮುಂದುವರಿಸಿದ ಕನ್ನಡ ಚಳುವಳಿಗಾರರು ಕೇಂದ್ರ ಸರ್ಕಾರವು ಕಾವೇರಿ ಸಮಸ್ಯೆ ಬಗೆಹರಿಸಲು ಮುಂದಾಗದೇ ಇರುವುದನ್ನು ಖಂಡಿಸಿದರು. ಕಾವೇರಿ ನದಿ ವಿಚಾರದಲ್ಲಿ ಜನಪ್ರತಿನಿಧಿಗಳು ಮೌನವಾಗಿದ್ದು ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಇದ್ದು ರೈತರು ಬೆಳೆದ ಬೆಳೆಗಳು ನಾಶವಾಗಿದೆ. ಪರಿಸ್ಥಿತಿ ಹೀಗಿದ್ದರೂ ಸಹ ಕಾವೇರಿ ನದಿ ನೀರು ನಿಯಂತ್ರಣ ಮಂಡಳಿ ತಮಿಳುನಾಡಿಗೆ ನೀರು ಹರಿಸುವಂತೆ ರಾಜ್ಯಕ್ಕೆ ಸೂಚನೆ ನೀಡುತ್ತಿರುವುದು ದುರಂತ ಎಂದರು. ಕಾವೇರಿ ನೀರು ಬಿಟ್ಟಿರತಕ್ಕಂತ ಕ್ರಮವನ್ನ ಕಂಡು ಬೆಂಗಳೂರಿನಲ್ಲಿ ಕನ್ನಡ ಚಳವಳಿ ಹೋರಾಟಗಾರರನ್ನ ಬಂಧಿಸುತ್ತಂತ ಕ್ರಮವನ್ನ ಕಂಡು ಮತ್ತು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಚಾಮರಾಜನಗರದಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಕಾವೇರಿ ಇವತ್ತು ಸತತವಾಗಿ 116ನೇ ದಿನ ಚಾಮರಾಜನಗರದಲ್ಲಿ ನಿರಂತರವಾದಂತಹ ಹೋರಾಟ. ಕೇಂದ್ರ ಸರ್ಕಾರ ಇನ್ನೂ ಮಧ್ಯ ವಹಿಸ್ತಾ ಇಲ್ಲ. ರಾಜ್ಯ ಸರ್ಕಾರ ತಮಿಳುನಾಡಿಗೆ ತನ್ನ ರಾಜಕಾರಣಕ್ಕೋಸ್ಕರ ನೀರನ್ನ ಪ್ರತಿನಿತ್ಯ ಬಿಡ್ತಾ ಇದೆ. ಜನ ಇಲ್ಲಿ ಬಹಳ ತೊಂದರೆಗೆ ಸಿಕ್ಕಿದ್ದಾರೆ. ಜಲಾಶಯಗಳು ಬತ್ತೋಗಿದೆ, ಮಳೆ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತಕ್ಷಣ ತಮಿಳುನಾಡಿಗೆ ನೀರನ್ನ ಬಿಡಬೇಕು. ಮತ್ತು ಬಹಳ ಮುಖ್ಯವಾಗಿ ಏನಪ್ಪ ಅಂತಂದ್ರೆ, ಇವತ್ತು ಈ ಸರ್ಕಾರ ಸಂಪೂರ್ಣ ಮಲಗೋಗಿದೆ. ಕರ್ನಾಟಕ ಸರ್ಕಾರ ಮಲಗೋಗಿದೆ. ಕರ್ನಾಟಕ ಸರ್ಕಾರ ಹಾಸಿಗೆ ಮತ್ತು ದಿಂಬನ್ನು ಹಾಕೊಂಡು ತನಗೇನು ಗೊತ್ತಿಲ್ಲ ರೀತಿಯಲ್ಲೇ ಮಲಗಿದೆ. ಜನ ಇಲ್ಲೇ ತತ್ತರಿಸೋದ್ರೂ ಸಹ ಸರ್ಕಾರ ಗಾಢ ನಿದ್ರೆಯಲ್ಲಿ ಮುಳುಗೋಗಿದೆ ಅಂತೇಳಿ ವಿನೂತನವಾದಂಥ ಹೋರಾಟವನ್ನು ಇವತ್ತು ನಾವಿಲ್ಲಿ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕೆ ನೈತಿಕತೆ ಇದ್ರೆ ತಕ್ಷಣ ತಮಿಳುನಾಡಿಗೆ ಬಿಡ್ತಕ್ಕಂಥ ನೀರನ್ನು ನಿಲ್ಲಿಸಬೇಕು. ಮತ್ತು ಇವತ್ತು ಏನು ಬೆಂಗಳೂರಿನಲ್ಲಿ ಕನ್ನಡ ಚಳಿ ಹೋರಾಟಗಾರನ ಕೊಂತಿದ್ದಾರೆ, ಅವ್ರನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಅಂತೇಳಿ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ವಿ. ಕ್ಷುಲ್ಲಕ ಕಾರಣಕ್ಕೆ ಕೆಎಸ್ಆರ್ಟಿಸಿ ಚಾಲಕ ಮತ್ತು ನಿರ್ವಾಹಕರ ಮೇಲೆ ಹಲ್ಲೆ ಮಾಡಿರುವ ಘಟನೆ ಬಳ್ಳಾರಿಯ ಕೆಎಸ್ಆರ್ಟಿಸಿ 2ನೇ ಘಟಕದಲ್ಲಿ ನಡೆದಿದೆ. ಸಂಡೂರು ಬಸ್ ನಿಲ್ದಾಣದಲ್ಲಿ ಇಬ್ಬರು ಮಹಿಳೆಯರು ಬಳ್ಳಾರಿಗೆ ಬರಲು ಬಸ್ ಹತ್ತಿದ್ದರು. ನಮ್ಮ ಕಡೆಯವರು ಬರ್ತಿದ್ದಾರೆ, ಬಸ್ ನಿಲ್ಲಿಸಿ ಅಂತ ಹೇಳಿದ್ದು 5 ನಿಮಿಷಗಳ ಕಾಲ ಅವರಿಗೋಸ್ಕರ ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ಲಿಸಲಾಗಿದ್ದು ಇತರೆ ಪ್ರಯಾಣಿಕರ ಒತ್ತಾಯಕ್ಕೆ ಬಸ್ ನಿಲ್ದಾಣದಿಂದ ಹೊರಟಿದ್ದಾರೆ. ಆದ ಕಾರಣ ಮಹಿಳೆಯರು ಜಗಳ ತೆಗೆದಿದ್ದು ಬಳ್ಳಾರಿಗೆ ಬಂದ ಬಸ್ ಡಿಪೋದೊಳಗೆ ಹೋಗುತ್ತಿದ್ದಂತೆ ಬಸ್ ಫಾಲೋ ಮಾಡಿಕೊಂಡು ಬಂದ ಗುಂಪು ಏಕಾಏಕಿ ನುಗ್ಗಿ ಹಲ್ಲೆ ಮಾಡಿದ್ದಾರೆ. ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.